आमच्या यूट्यूब चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. कशाला पिकवता ऊस, आमदार गणेश उकिरे, पिकवा द्राक्ष प्या वाईन. निप्पाणी येथे कर्नाटक वाईन बोर्डाच्या वतीने वाईन फेस्टिवल 2018 चे आयोजन करण्यात आले आहे. शहरातील PWD क्वार्टर्सच्या मैदानात आयोजित वाईन फेस्टिवलचे उद्घाटन आमदार गणेश हुक्केरी यांच्या हस्ते करण्यात आले. यावेळी बोलताना आमदार हुक्केरी यांनी द्राक्ष उत्पादकांना प्रोत्साहन देण्यासाठी राज्यातील सर्व जिल्ह्यांमध्ये वाईन फेस्टिवलचे आयोजन करण्यात येणार असल्याचे सांगून सीमा भागात ऊस उत्पादकांना द्राक्ष पीक घेण्याचे आवाहन केले. ಚಿಕ್ಕೋಡಿ ತಾಲೂಕಲ್ಲಿ ವೈನರಿ ಬೋರ್ಡ್ ಅಧ್ಯಕ್ಷ ಆಗಲಿ ಎಲ್ಲ ಸದಸ್ಯರು ಸೇರಿ ಇಲ್ಲಿ ಪ್ರಮೋಷನ್ ಆಫ್ ವೈನ್ ಆಕ್ಟಿವಿಟೀಸ ಇವತ್ತಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ವಿಶೇಷವಾಗಿ ಸುಂದರ ಕಾರ್ಯಕ್ರಮವನ್ನು ಹೋದ ವರ್ಷನ ಬೆಳಗಾಂದಲ್ಲಿ ಪ್ರಾರಂಭ ಮಾಡಿದೆ. ಇವತ್ತು ಒಂದು ವರ್ಷ ಆದಮೇಲೆ ತಾಲೂಕಾ ಮಟ್ಟದಲ್ಲಿ ಇಲ್ಲಿ ನಾವು ಚಾಲನೆ ಕೊಟ್ಟಿದ್ದೆವು. ಇವತ್ತು ವೈನರಿ ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಅಂದ್ರೆ ಇವತ್ತು ಯುವಕರಾಗಲಿ ಮತ್ತು ಜನರಾಗಲಿ ವೈನ್ ಕುಡಿದು ಅವರ ಆರೋಗ್ಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಅದೇ ರೀತಿ ರೈತರು ಕೂಡ ಈ ದ್ರಾಕ್ಷಿ ಬೆಳೆದು ಅದನ್ನು ಪ್ರಮೋಷನ್ ಮಾಡಬೇಕಂತ ಇವತ್ತು ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು. ಇಟ್ ಈಸ್ ಅ ಗುಡ್ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಮತ್ತು ಜನರು ಇದೊಂದು ಸರಿಯಾದ ರೀತಿ ಉಪಯೋಗ ಮಾಡ್ಕೋಬೇಕಂತ. ಮೂರು ದಿನ ಕಾರ್ಯಕ್ರಮ ಐತಿ. ಮೂರನೇ ಕಾರ್ಯಕ್ರಮದಲ್ಲಿ ಇವತ್ತು ನೋಡಿದ್ರೆ ಸಾಕಷ್ಟು ಜನರು ಸೇರಿ ಇದು ಒಳ್ಳೆಯ ಪ್ರಮೋಷನ್ ಮತ್ತು ಒಳ್ಳೆಯ ಉತ್ಸಾಹ ಕೂಡ ಇವತ್ತು ತೋರಿಸಿದ್ದಾರೆ. ಸರಿ, ಮುಂದಿನ ದಿನಗಳಿಗೆ ಈ ಒಂದು ಶಾಪ್ ಆಗ್ಬೋದು? ವೈನ್ ಶಾಪ್ ಆಗ್ಬೋದು. ಇದು ಅವ್ರ ಅಧ್ಯಕ್ಷರದಾರು ಕಮಿಟಿ ಐತಿ. ಕಮಿಟಿದಾಗ ಸರ್ಕಾರ ಮಟ್ಟದಲ್ಲಿ ಏನು ತೀರ್ಮಾನ ತಗೋತಾರೋ. वाईन बोर्डाचे अध्यक्ष रवींद्र मिर्झी यांनी वाईन सेवनासंबंधी लोकांच्यात काही गैरसमजुती असून वाईन सेवनाने काही रोगांचा सामना करण्यास मदत होते असे प्रतिपादन केले. ಇದು ಒಂದು ಉತ್ತಮವಾದ ವೈನ್. ಇದನ್ನ ಇವತ್ತು ಇವತ್ತಿನ ದಿನಮಾನಗಳಲ್ಲಿ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿಯೂ ಕೂಡ ದಿನನಿತ್ಯ ವೈನ್ ಅನ್ನು ಬಳಸ್ತಾರೆ. ಇದು ಒಂದು ಔಷಧ ರೂಪದಲ್ಲಿ ಮನುಷ್ಯನಿಗೆ ಅನುಕೂಲಕರವಾಗತಕ್ಕಂತ ಒಂದು ದ್ರಾಕ್ಷಿ ರಸ. ಇದನ್ನ ಸೇವನೆ ಮಾಡೋದ್ರಿಂದ ಹಾರ್ಟ್ ಪೇಷಂಟ್ ಇರ್ಬೋದು, ಬಿ ಪಿ ಪೇಷಂಟ್ ಇರ್ಬೋದು, ಶುಗರ್ ಪೇಷಂಟ್ ಇರ್ಬೋದು, ಸ್ಕಿನ್ ಅಲರ್ಜಿ ಇರ್ಬೋದು, ವಿವಿಧ ಅನೇಕ ಆರೋಗ್ಯಕರ ಲಾಭದಾಯಕ ವೈನ್ಗಳನ್ನು ಇದರಲ್ಲಿ ನಾವು ಮಾರಾಟ ಮಳಿಗೆಯಲ್ಲಿ ಇವತ್ತಿನ ದ್ರಾಕ್ಷಿರಸ ಉತ್ಸವದಲ್ಲಿ ಆಯೋಜನೆ ಮಾಡಿದೆವು. ಇವತ್ತಿನ ಈ ದ್ರಾಕ್ಷಿರಸ ಉತ್ಸವದಲ್ಲಿ ಯಾರ್ಯಾರು ವೈನನ್ನು ಖರೀದಿ ಮಾಡ್ತಾರೋ ಟೇಸ್ಟ್ ಮಾಡಿ ಅವರಿಗೂ ಕೂಡ ಅದರಲ್ಲಿ ರಿಯಾಯಿತಿ ಕೂಡ 10% ರಿಯಾಯಿತಿಯನ್ನು ಕೂಡ ನಾವು ಈಗಾಗಲೇ ವೈನ್ ಫೆಸ್ಟಿವಲ್ನಲ್ಲಿ ಇಟ್ಟಿದ್ದೀವಿ. ಈ ನಿಟ್ಟಿನಲ್ಲಿ ರೈತರಿಗೆ ಒಂದು ಅನುಕೂಲ ಆಗುವ ದೃಷ್ಟಿಯಿಂದ ಹಾಗೂ ತಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗುವ ದೃಷ್ಟಿಯಿಂದ ಇದನ್ನು ನಾವು ಆಯೋಜನೆ ಮಾಡಿದ್ದೀವಿ. ಕಳೆದ ಇವತ್ತಿನಿಂದ ಹಿಡಿದು 3 ದಿನಗಳವರೆಗೆ ಇದು ವೈನ್ ಫೆಸ್ಟಿವಲ್ಲು ಇದೇ ಜಾಗದಲ್ಲಿ ನಡೀತಾ ಇರ್ತದೆ. ಅದೇ ರೀತಿ ಈ ವೈನ್ ಫೆಸ್ಟಿವಲ್ಲು ದಿನನಿತ್ಯ ಸಾಯಂಕಾಲ ಈ यावेळी कर्नाटक राज्य रस्ते विकास मंडळाचे उपाध्यक्ष महावीर मोहिते, कार्याध्यक्ष इरकोंडा पाटील, नगरसेवक श्याम रेवडे, रामा माने, वाईन बोर्डाचे संचालक बी व्ही पाटील आदींनी मनोगत व्यक्त केले. कार्यक्रमास नगरसेवक नरेंद्र नेर्लीकर, प्रभाकर कोरे, उपनगराध्यक्ष संदीप शेरखान, तालुका पंचायत अध्यक्षा उर्मिला पाटील, उपनगराध्यक्षा महादेवी नाईक, रवी पाटील यांच्यासह सर्व ग्रामपंचायत व जिल्हा परिषद सदस्यांसह नागरिक मोठ्या संख्येने उपस्थित होते. महानकारी न्यूज साठी निप्पाणीहून विश्वनाथ हलगे.